Welcome back. ಬೆಳಗಾವಿ ಗ್ರಾಮಾಂತರದ ಗ್ರೌಂಡ್ ರಿಪೋರ್ಟ್ ಅನ್ನು ತಿಳಿದುಕೊಂಡು ಬರೋಣ. ನಮ್ಮ ಬೆಳಗಾವಿ ಜಿಲ್ಲಾ ವರದಿಗಾರ ಅನಿಲ್ ಕಾಜ್ಗಾರ್ ಅವರಿಂದ. ಕಾಜ್ಗಾರ್, ಹೆಂಗದಿರಿ? ಏನಂತದ್ದು ಬೆಳಗಾವಿ? ಆರಾಮದ ಸರ್, ಆರಾಮದ. ನೀವು ಆರಾಮದ? ಇಡೀ ರಾಜ್ಯದೊಳಗೆ ಒಂದು ಎರಡು ಮೂರು ಕ್ಷೇತ್ರ ಎಲ್ಲರೂ ಕೇಳ್ತಾರೆ, ಅದರೊಳಗೆ ಬೆಳಗಾವಿ ಗ್ರಾಮಾಂತರ, ಗೋಕಾಕ್ ಎರಡು ಕ್ಷೇತ್ರದ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾರೆ. ಏನಂತದ್ದು ಬೆಳಗಾವಿ ಗ್ರಾಮಾಂತರ? ಪ್ರಶಾಂತ್, ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕದನದಿಂದಾಗಿ ಇದೀಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂಥದ್ದು. ಗೆಲುವಿಗಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಂಚತಂತ್ರವನ್ನು ರೂಪಿಸ್ತಿರುವಂಥದ್ದು. ಮತ್ತೊಂದೆಡೆ ಇಬ್ಬರ ತಿಕ್ಕಾಟದಲ್ಲಿ ಗೆಲುವಿನ ದಡ ಶರೋಕೆ ಇದೀಗ ನಾಡದ್ರೋಹಿ MES ಕೂಡ ಆ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಭಾಷಾ ರಾಜಕಾರಣಕ್ಕೆ ಹೆಸರಾದ ಗ್ರಾಮೀಣ ಕ್ಷೇತ್ರ ಹಿಂದೆ 2008ರಲ್ಲಿ ಪುನರ್ ವಿಂಗಡಣೆ ಆಗಿರುವಂಥದ್ದು. ಕಳೆದ 3 ಚುನಾವಣೆಗಳಲ್ಲಿ ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲಿನ ಮತದಾರರು ಮನೆಯನ್ನು ಹಾಕಿರುವಂಥದ್ದು. 2 ಬಾರಿ ಇಲ್ಲಿ ಸಂಜಯ್ ಪಾಟೀಲ್ ಅವರು ಬಿಜೆಪಿಯಿಂದ ಗೆದ್ದಿದ್ರು. ಕಳೆದ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ನಿಂದ ಗೆದ್ದಿರುವಂಥದ್ದು. ಈಗ 2023 ವಿಧಾನಸಭೆ ಅನಿಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲುವಿನ ಸೂತ್ರ ಏನಾಗಿರುತ್ತೆ? ರಮೇಶ್ ಜಾರಕಿಹೊಳಿ ಅವರ ಇನ್ರೋಡ್ಸ್ನ ಸೂತ್ರ ಏನಾಗಿರುತ್ತೆ? ಅಂದರೆ ಏನೇನು ರಣತಂತ್ರಗಳನ್ನು ಇಬ್ಬರು ಹೆಣಿತಾ ಇದ್ದಾರೆ? ಅತಿ ಹೆಚ್ಚು ಮರಾಠ ಭಾಷಿಕರಿರುವ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಆಗಿರುವಂಥದ್ದು ಪ್ರಶಾಂತ್. ಈ ಕಾರಣಕ್ಕೆ ಮರಾಠ ಮತದಾರ ಓಲೈಕೆಗೆ ಇದೀಗ ಕಾಂಗ್ರೆಸ್, BJP ಮತ್ತು MES ಕೂಡ ಏನು ಕಸರತ್ತನ್ನು ನಡೆಸ್ತಿರುವಂಥದ್ದು. ಕಳೆದ ತಿಂಗಳಷ್ಟೇ ನೀವು ಗಮನಿಸಿರ್ಬೋದು ಪ್ರಶಾಂತ್, ಬೆಳಗಾವಿ ತಾಲೂಕಿನ ರಾಜಹಂಸಗಡದಲ್ಲಿ ಶಿವಾಜಿ ಮೂರ್ತಿ ವಿಷಯ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಅದಕ್ಕೆ ಅನುದಾನ ತಂದಿದ್ದು ನಾನು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಟ್ಟಣ ಹಿಡಿದಿದ್ದರೆ, ಮತ್ತೊಂದೆಡೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಈ ಅದು ಸರ್ಕಾರದ ಅನುದಾನ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಉದ್ಘಾಟನೆ ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಯನ್ನು ಕರೆಸಿ ಛತ್ರಪತಿ ಶಿವಾಜಿಯನ್ನ ಮೂರ್ತಿಯನ್ನು ಉದ್ಘಾಟನೆ ಮಾಡಿಸಿದ್ರು. ಆ ಮೂಲಕ ಮರಾಠ ಮತದಾರರ ಓಲೈಕೆಗೆ ಮುಂದಾಗಿದ್ರು. ಬಳಿಕ ಛತ್ರಪತಿ ಶಿವಾಜಿ ವಂಶಸ್ಥರನ್ನ ಕರೆಸಿ 2ನೇ ಬಾರಿಗೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಉದ್ಘಾಟನೆಯನ್ನ ಮಾಡಿಸಿರುವಂತದ್ದು. ಅಭ್ಯರ್ಥಿಗಳು ಏನಿದ್ದಾರೆ ಅವರು ಅನಿಲ್, ಇದೆಲ್ಲ ಮಾಡಿದ್ರು ಕೂಡ ಮರಾಠ ಮತದಾರರು ಯಾರ ಜೊತೆ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಜಾರಕಿಹೊಳಿ ಅವರನ್ನ ಜಾಸ್ತಿ ನೆಚ್ಕೊಳ್ತಾರ ಅಥವಾ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಕೆಲಸ ಮಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರನ್ನು ನೆಚ್ಕೊಳ್ತಾರೆ? ವಾಟ್ ಈಸ್ ಯುವರ್ ಗಟ್ ಫೀಲಿಂಗ್? ಯಾರ ಹತ್ರ ಮರಾಠಿ ಮತದಾರರು ಹೋಗ್ಬೋದು? ನಾಗೇಶ್ ಮುನ್ನೋಳಿಕರ್ ಈಗ MES ಎಷ್ಟು ಮತಗಳನ್ನು ತೆಗೆದುಕೊಂಡ್ರೆ, ಸುಮಾರು 25,000 ಮತಗಳನ್ನು ಮನೋಹರ್ ಕಿಣೇಕರ್ ಪಕ್ಷೇತರರಾಗಿ 23,000 ಮತ ಲಾಸ್ಟ್ ಟೈಮ್ ತೆಗೆದುಕೊಂಡಿದ್ರು. ಎಷ್ಟು ಮತಗಳನ್ನು MES ತೆಗೆದುಕೊಂಡ್ರೆ ಆ ಪೆಟ್ಟು ಯಾರಿಗೆ ಬೀಳುತ್ತೆ? BJPಗೆ ಬೀಳುತ್ತೋ ಕಾಂಗ್ರೆಸ್ಗೆ ಬೀಳುತ್ತೋ? ಕಣದಲ್ಲಿರುವ ಆ 3 ಅಭ್ಯರ್ಥಿಗಳ ಪೈಕಿ ಇಬ್ಬರು ಏನು ಮರಾಠ ಸಮುದಾಯಕ್ಕೆ ಸೇರಿದವರಾಗಿರುವಂಥದ್ದು. ಒಂದು BJPಯ ನಾಗೇಶ್ ಮುನ್ನೋಳ್ಕರ್ ಅವರು ಹಿಂಡಲಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥದ್ದು. MESನಿಂದ RM ಚೋಗ್ಳೆಯವರು ಬೆಳಗಾವಿಯ ಹೆಸರಾಂತ ಬಿಲ್ಡರ್ ಕೂಡ ಆಗಿರುವಂಥದ್ದು. ಈ 2 ಹೊಸ ಮುಖಗಳು ಈಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಕಳೆದ 5 ವರ್ಷಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಕೆಲಸದ ಮೂಲಕ ಎಲ್ಲ ಸಮುದಾಯದ ಎಲ್ಲ ಭಾಷೆಗಳ ಜನರನ್ನ ಮನಸ್ಸನ್ನು ಗೆದ್ದಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಮಟ್ಟದಲ್ಲಿ ವರ್ಚಸ್ವಿ ನಾಯಕಿ ಆದರೂ ಕೂಡ ಮರಾಠ ಸಮುದಾಯ ನಾಯಕರ ಜೊತೆಗೆ ಆಪ್ತತೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಂದಿರುವಂಥದ್ದು. ಹೀಗಾಗಿ ನಾಗೇಶ್ ಮುನ್ನೋಳ್ಕರ್ ಹಾಗೂ MES ಅಭ್ಯರ್ಥಿಗಳು ಮತ್ತೆ ಮರಾಠ ಮತಗಳು ವಿಭಜನೆ ಆದರೆ ಅಂದ್ರೆ 40% ಮತಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಇರುವಂಥದ್ದು. ಇನ್ನು ಇರ್ತಕ್ಕಂಥ 50% ಮತಗಳು ಯಾರ ಪಾಲಾಗಲಿವೆ ಅನ್ನೋದು ಕೂಡ ಕುತೂಹಲಕ್ಕೆ ನೋಡಿರುವಂಥದ್ದು. ಒಂದೆಡೆ ಮರಾಠ ಮತಗಳೇ ತಮಗೆ ಸಿಗುತ್ತೆ ಎಂಬ ಲೆಕ್ಕಾಚಾರದ ಮೇಲೆ ರಮೇಶ್ ಜಾರಕಿಹೊಳಿ ಅವರು ಮರಾಠ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಿಸಿರುವಂಥದ್ದು. ಈಗ ಮರಾಠ ಸಮುದಾಯದ ಮತಗಳನ್ನ ಪಡೆಯೋಕೆ ಇದೀಗ ರಮೇಶ್ ಜಾರಕಿಹೊಳಿ ಕೂಡ ತಂತ್ರವನ್ನು ಹೆಣಿತಿರುವಂಥದ್ದು. ಧನ್ಯವಾದ ಅನಿಲ್, ಧನ್ಯವಾದ ಪ್ರಶಾಂತ್ ಚರ್ಚೆ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಬೆಳಗಾವಿ ಗ್ರಾಮೀಣ ಖಂಡಿತವಾಗಿಯೂ ಬಹಳ ಕುತೂಹಲ ಮೂಡಿಸಿರೋ ಕ್ಷೇತ್ರ. ರಮೇಶ್ ಜಾರಕಿಹೊಳಿ ಅವರ ತಂತ್ರಗಾರಿಕೆ ವರ್ಕ್ ಆಗುತ್ತಾ, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಡಿತ ವರ್ಕ್ ಆಗುತ್ತಾ? ಇವೆರಡೂ ಕೂಡ ಕುತೂಹಲ ಇದ್ದೇ ಇದೆ. ಇದು ಇವತ್ತಿನ ಅತಿರತರ ಅಖಾಡ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.